ओम गणपतये नमः श्री गुरुभ्यो नमः हरि ओम नमस्कार। ನಾಲ್ಕು ದಿಕ್ಕುಗಳಿಗೂ ಕೋಟಿ ಕೋಟಿ ಕಪಿವೀರರು ಸೀತಾನ್ವೇಷಣೆಗೆ ಹೋಗುತ್ತಾರೆ. ದಕ್ಷಿಣ ದಿಕ್ಕಿಗೆ ಹೋದವರನ್ನು ಬಿಟ್ಟು ಉಳಿದ ಮೂರು ದಿಕ್ಕುಗಳವರು ಸೀತೆಯನ್ನು ಕಾಣದೇ ಹಿಂದಿರುಗುತ್ತಾರೆ. ದಕ್ಷಿಣ ದಿಕ್ಕಿಗೆ ಹೋದ ಅಂಗದ, ಜಾಂಬವಂತ, ಆಂಜನೇಯ ಮುಂತಾದವರು ಇನ್ನೂ ಸೀತಾನ್ವೇಷಣೆಯಲ್ಲಿ ತೊಡಗಿದ್ದಾರೆ. ಆಗ ಅಲ್ಲವರೊಂದು ಬೆಟ್ಟದ ಮೇಲೆ, ಇನ್ನು ಹೇಗೆ ಮಾಡೋದು, ಈ ಟೈಮ್ ಆಯ್ತಲ್ಲ, ಈಗ ಸಮಯ ಕಳೆದ್ರೂ ಸಿಕ್ಕಲಿಲ್ಲ, ಸೀತೆಯನ್ನು ಹುಡುಕ್ಲಿಕ್ಕೆ ಆಗ್ಲಿಲ್ಲ ಅಂತೆಲ್ಲ ಮಾತಾಡ್ತಾ ಇದ್ದಾಗ, ರಾಮನ ಕಥೆಯನ್ನು ಹೇಳ್ತಾ ಇದ್ದಾಗ, ಅಲ್ಲಿ ಜಟಾಯು ಮರಣ ಆಗಿದ್ದೆಲ್ಲ ಹೇಳ್ತಾ ಇರುವಾಗ ಅಲ್ಲಿ ಒಂದು ಪಕ್ಷಿ ಬರುತ್ತೆ. ಅದರ ಹೆಸರು ಸಂಪಾತಿ ಅಂತ. ಅದು ಹೇಳತ್ತೆ, ನಾನು ಜಟಾಯುವಿನ ಅಣ್ಣ, ಜಟಾಯಿಗೆ ಏನಾಯ್ತು ಅಂತೆಲ್ಲ ಕೇಳತ್ತೆ, ರಾಮನ ಕಥೆಯನ್ನೆಲ್ಲ ಕೇಳತ್ತೆ. ಜಟಾಯು ಸಂಪಾತಿ ಇಬ್ಬರೂ ಒಮ್ಮೆ ಸೂರ್ಯನ ಅನುಸರಿಸಿಕೊಂಡು ಹಾರ್ತಾ ಇರಬೇಕಾದ್ರೆ, ಮಧ್ಯಾಹ್ನದ ಹೊತ್ತಲ್ಲಿ ಸೂರ್ಯನ ಬಿಸಿಲು ತುಂಬಾ ಹೆಚ್ಚಾಗಿದ್ದಾಗ, ಆ ಬಿಸಿಲಿನ ಒಂದು ಶಾಖಕ್ಕೆ ಜಟಾಯು ಪ್ರಜ್ಞೆ ತಪ್ಪಿದ. ಅವನನ್ನು ರಕ್ಷಿಸಕ್ಕೋಸ್ಕರವಾಗಿ ಸಂಪಾತಿ ತನ್ನ ರೆಕ್ಕೆಯನ್ನ ಬಿಚ್ಚಿದಾಗ ಆ ರೆಕ್ಕೆ ಸುಟ್ಟುಕೊಂಡ ಸಂಪಾತಿ. ಹಾಗೆ ತನ್ನ ಕಥೆಯನ್ನು ಹೇಳುತ್ತೆ. ನಂತರ ಇವರು ಸೀತಾ ಅಪಹರಣದ ಬಗ್ಗೆ, ಸೀತೆ ಎಲ್ಲಿದ್ದಾಳೆ ಅಂತಕ್ಕಂಥ ವಿಷಯದ ಬಗ್ಗೆ ಕೇಳಿದಾಗ ಸಂಪಾತಿ ಹೇಳುತ್ತೆ, ರಾವಣ ಸೀತೆಯನ್ನು ಅಪಹರಣ ಮಾಡಿದ, ಲಂಕೆಯಲ್ಲಿ ರಾವಣ ಇದ್ದಾನೆ ಅಂತ ಹೇಳಿ ಅದು ಬೆಟ್ಟದ ಮೇಲಿನಿಂದ ಒಮ್ಮೆ ನೋಡುತ್ತೆ. ಅದಕ್ಕೆ ತುಂಬಾ ದೂರದ್ದು ಕೂಡ ಕಾಣಿಸುತ್ತೆ ಆ ಪಕ್ಷಿಗೆ. ಅದು ನೋಡಿ ಹೇಳತ್ತೆ, ಸೀತೆಯಲ್ಲಿ ಲಂಕೆಯಲ್ಲಿ ಅಶೋಕವನದಲ್ಲಿ ಅಲ್ಲಿ ಇದ್ದಾಳೆ ಅಂತ ಹೇಳುತ್ತೆ. ಮರದ ಕೆಳಗೆ ಅಲ್ಲಿ ಕೂತಿರೋದೆಲ್ಲ ಕಾಣಿಸುತ್ತೆ, ಅದನ್ನ ಹೇಳುತ್ತೆ. ಆಮೇಲೆ ರಾಮ ಕಥೆಯನ್ನ ಕೇಳಿದ್ದರಿಂದ, ರಾಮನ ಸೀತಾನ್ವೇಷಣೆ ಕಾರ್ಯಕ್ಕೆ ಸಹಾಯ ಮಾಡಿದ್ದರಿಂದ ಹಕ್ಕಿಗೆ ರೆಕ್ಕೆ ಬರುತ್ತೆ, ಸುಟ್ಟು ಹೋಗಿದ್ದ ರೆಕ್ಕೆ ಅನೇಕ ವರ್ಷಗಳ ಹಿಂದೆ ಸುಟ್ಟು ಹೋಗಿದ್ದ ರೆಕ್ಕೆ ಈಗ ಬರುತ್ತೆ, ಅದು ಹಾರಿ ಹೋಗುತ್ತೆ. ನಂತರ ಸಮುದ್ರ ಇದೆಯಲ್ಲ, ಒಂದು 100 ಯೋಜನ ವಿಸ್ತೀರ್ಣವುಳ್ಳ ಸಮುದ್ರ, ಅದನ್ನು ದಾಟಿದರೆ ಸಿಗುವುದು ಸ್ವರ್ಣಮಯವಾದ ಲಂಕೆ. ಈಗ ಹಾಗಾದರೆ ಈ ಸಮುದ್ರವನ್ನು ದಾಟಿ ಹೋಗ್ತಕ್ಕಂಥವ್ರು ಯಾರು ಅಂತಂದ್ರ ಬಗ್ಗೆ ಅವರವರೇ ಮಾತಾಡ್ಕೊಂತಾರೆ ಕಪಿವೀರರು. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ತಮ್ಮ ಸಾಮರ್ಥ್ಯವನ್ನ ಹೇಳ್ತಾರೆ. 100 ಯೋಜನ ಅಂತ ಕೆಲವರು 30, 40, 90 ಹೀಗೆಲ್ಲ ಹೇಳ್ತಾರೆ. ಮತ್ತೆ ಕೆಲವರು ಹೋದ್ರು ವಾಪಸ್ ಬರೋ ನಂಬಿಕೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ಕಡೆಗೆ ಅವರವರೇ ಮಾತಾಡ್ಕೊಂಡು ಯಾರು ಸಮರ್ಥರು ಅಂತ ಹೇಳುವಾಗ ಆಂಜನೇಯ ಸ್ವಾಮಿ ಸುಮ್ಮನೆ ಕೂತಿರ್ತಾರೆ, ಅವರು ಏನು ಹೇಳ್ಕೊಳ್ಳಲ್ಲ. ಆಗ ಎಲ್ಲರೂ ಬಂದು ಆಂಜನೇಯ ಸಮರ್ಥ ಅಂತ ತೀರ್ಮಾನ ಮಾಡಿ ಆಂಜನೇಯನಿಗೆ ಹುರಿದುಂಬಿಸ್ತಾರೆ, ನೀನು ಸಮರ್ಥನಾಗಿದ್ದೀಯಾ, ನೀನೇ ಹೋಗಬೇಕು, ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಾರೆ. ಮುಂದೆ ಆಂಜನೇಯ ಏನು ಮಾಡ್ತಾನೆ ಅನ್ನೋದನ್ನ ಭಗವಂತನ ಸಂಕಲ್ಪ ಇದ್ರೆ ಮುಂದಿನ ರಾಮಾಯಣದ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಇಂದಿನ ಈ ತೊದಲು ಮಾತುಗಳಲ್ಲಿರುವ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದೇ ಅಂದರೆ ಸ್ವೀಕರಿಸಿ ಎಂದು ಪ್ರಾರ್ಥಿಸುತ್ತಾ, ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.